ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಗ್ಯಾರಂಟಿಗಳನ್ನು ಜಾರಿಗೆ ತಂದ ಬೆನ್ನಲ್ಲೇ ಆದಾಯದ ಮೂಲಕ್ಕಾಗಿ ಪರದಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶೇಕಡ 20% ಮದ್ಯದ ಸುಂಕ ಹೆಚ್ಚಳ ಮಾಡಿದಂತಹ ಸರ್ಕಾರ ಈಗ ಪುನಃ 6 ತಿಂಗಳ ಅಂತರದಲ್ಲಿ ಮತ್ತೊಮ್ಮೆ ಮದ್ಯದ ದರ ಹೆಚ್ಚಳಕ್ಕೆ ಮುಂದಾಗಿದೆ. ಅದರಲ್ಲಿ ಮುಖ್ಯವಾಗಿ ಬಿಯರ್ ದರವನ್ನು ಮಾತ್ರ ಹೆಚ್ಚಳ ಮಾಡೋದಕ್ಕೆ ಚಿಂತನೆಯನ್ನು ಮಾಡಿದೆ. ಹೌದು, ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದು 8 ತಿಂಗಳಾಯಿತು. ಆಗಲೇ 2ನೇ ಬಾರಿಗೆ ಮದ್ಯದ ದರವನ್ನು ಹೆಚ್ಚಳ ಮಾಡುವ ಮೂಲಕ ಮತ್ತೊಮ್ಮೆ ಮದ್ಯಪ್ರಿಯರಿಗೆ ಶಾಕ್ ನೀಡೋದಕ್ಕೆ ಮುಂದಾಗಿದೆ. ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ತೆರಿಗೆಯನ್ನು ಶೇಕಡ 10%ನಷ್ಟು ಹೆಚ್ಚಿಗೆ ಮಾಡಲು ಚಿಂತನೆಯನ್ನು ಮಾಡಿದೆ. ಒಂದು ಬಿಯರ್ ಬಾಟಲಿನ ಮೇಲೆ 8-10 ರೂಪಾಯಿ ದರ ಏರಿಕೆಗೆ ಅಬಕಾರಿ ಇಲಾಖೆ ಪ್ಲಾನ್ ಮಾಡಿದೆ. ಇದೇ ತಿಂಗಳ ಆರಂಭದಲ್ಲಿ ಕೆಲವು ಮದ್ಯದ ಕಂಪನಿಗಳು ಕೆಲವು ಮದ್ಯದ ದರಗಳನ್ನು ಏರಿಕೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಬಿಯರ್ನ ದರ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸದ್ಯ ಬಿಯರ್ನ ದರ ಏರಿಕೆಗೆ ಅಬಕಾರಿ ಇಲಾಖೆಯಿಂದಲೇ ಚಿಂತನೆ ನಡೀತಾ ಇದೆ. ಅಬಕಾರಿ ಇಲಾಖೆಯಿಂದ ಶೇಕಡ 10%ರಷ್ಟು ತೆರಿಗೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಪ್ರತಿ ಬಿಯರ್ ಬಾಟಲಿನ ಮೇಲೆ 8-10 ರೂಪಾಯಿಗಳ ದರ ಏರಿಕೆಯ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದ ಒಳಗೆ 2ನೇ ಬಾರಿಗೆ ದರ ಏರಿಕೆಗೆ ಮುಂದಾಗಿದೆ. ಜನವರಿ ಕೊನೆಯ ವಾರ ಅಥವಾ ಫೆಬ್ರವರಿಯಲ್ಲಿ ಹೊಸ ನಿಯಮ ಜಾರಿಯಾಗುವಂತಹ ಸಾಧ್ಯತೆ ಇದೆ. 650 ಮಿಲಿಲೀಟರ್ ಪ್ರತಿ ಬಾಟಲಿಗೆ 8-10 ರೂಪಾಯಿ ದರ ಏರಿಸಲಾಗ್ತಾ ಇದೆ. ಸದ್ಯ ಈ ಬಗ್ಗೆ ಅಬಕಾರಿ ಇಲಾಖೆಯಿಂದ ಆಕ್ಷೇಪಣೆ ಸಲ್ಲಿಕೆಗೆ 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಸಾರ್ವಜನಿಕರು ಹಣಕಾಸು ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಜನವರಿ ತಿಂಗಳ ಆರಂಭದಲ್ಲಿಯೇ ಬಡವರ ನೆಚ್ಚಿನ ಕೆಲ ಬ್ರ್ಯಾಂಡ್ಗಳ ದರ ಏರಿಕೆ ಮಾಡಲಾಗಿದೆ. ಮದ್ಯ ಮತ್ತಷ್ಟು ತುಟ್ಟಿಯಾಗ್ತಾ ಇದೆ. ಉತ್ಪಾದನಾ ಕಂಪನಿಗಳು ಕ್ವಾರ್ಟರ್ ಮದ್ಯಕ್ಕೆ 20-30 ರೂಪಾಯಿ ಏರಿಕೆಯನ್ನು ಮಾಡಿತ್ತು. ರಾಜ್ಯಾದ್ಯಂತ ಓಟಿ, ಬಿಪಿ, 8 PM ದರ ಏಕಾಏಕಿ ಹೆಚ್ಚಳ ಕಾಣಿತು. ಶೇಕಡ 20%ರಷ್ಟು ಹೆಚ್ಚಳ ಆದಾಗಿನಿಂದ ಶಾಕ್ ಆಗಿದ್ದಾರೆ ಮದ್ಯಪ್ರಿಯರು. ಬೆಲೆ ಏರಿಕೆ ಕುರಿತಂತೆ ಈಗಾಗಲೇ ಬಾರ್ ಮಾಲೀಕರಿಗೆ ಸಂದೇಶಗಳನ್ನು ಕಳುಹಿಸಲಾಗಿತ್ತು. ಮದ್ಯದ ಬೆಲೆ ಹೆಚ್ಚಳ ಮಾಡೋದಿಲ್ಲ ಎಂದಿದ್ದ ಸರ್ಕಾರ ಇದೀಗ ಏಕಾಏಕಿ ಹೆಚ್ಚಳ ಮಾಡ್ತಾ ಇರೋದ್ರಿಂದ ಅಬಕಾರಿ ಇಲಾಖೆ ಮತ್ತು ಕಂಪನಿಗಳ ವಿರುದ್ಧ ಮದ್ಯಪ್ರಿಯರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆದರೆ ಉತ್ಪಾದನಾ ವೆಚ್ಚ ಅಧಿಕ ಆಗಿದೆ, ಹೀಗಾಗಿ ಬೆಲೆ ಹೆಚ್ಚಿಸಲಾಗಿದೆ ಅಂತಿದ್ದಾರೆ ಮದ್ಯ ಉತ್ಪನ್ನ ಕಂಪನಿಯವರು. ಹಾಗಾಗಿ ಬ್ರ್ಯಾಂಡೆಡ್ ಎಣ್ಣೆಗಳಿಂದ ಕಡಿಮೆ ರೇಟಿನ ಎಣ್ಣೆಗೆ ಜನ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.